ಶಾಸಕ ಯತ್ನಾಳ್ ವಿರುದ್ಧ ಕೂಡ ಮುಖ್ಯಮಂತ್ರಿ ಚಂದ್ರು ಕಿಡಿಕಾರಿದ್ದಾರೆ. ರೋಲ್ ಕಾಲ್ ಗೆ ನೀವೇ ಸೀನಿಯರ್ಸ್ ಅಂತ ಯತ್ನಾಳ್ ಗೆ ಟಾಂಗ್ ಕೊಟ್ಟರು ಮುಖ್ಯಮಂತ್ರಿ ಚಂದ್ರು. ಅವರು ಮಂತ್ರಿ ಆಗೋಕೆ ಈ ರೀತಿ ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಚಂದ್ರು ವಾಗ್ದಾಳಿ ನಡೆಸಿದ್ದಾರೆ. ರೋಲ್ ಕಾಲ್ ಗೆ ನೀವೇ ಸೀನಿಯರ್ಸ್ ಅಂತ ಯತ್ನಾಳ್ ಗೆ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಚಂದ್ರು. ಗುರುಗಳೇ ತಮಿಳಾದ್ರು ಬಂದು ಕಠಿಣವಾಗಿರುತ್ತೆ, ಅರೆಸ್ಟ್ ಮಾಡ್ತೀವಿ, ಹತ್ತಿಕ್ತೀವಿ ಅಂತ ಮಾಡಿ ಮಾಡಿ ಒಂದು ಮಾತನ್ನ ಕೇಳ್ತೀರಿ. ಯಾವುದೇ ಹಿಂದಿನ ಸರ್ಕಾರ, ಇವತ್ತಿನ ಸರ್ಕಾರನೂ ಸೇರಿಸಿ ಹಿಂದಿನ ಸರ್ಕಾರ ಹೋರಾಟ ಮಾಡದೆ ಯಾರು ಬಂದಿದ್ದೀರಾ ತೋರಿಸಿ ಹೇಳಿ. ಹೋರಾಟಗಾರ ಅಂದ್ರೆ ಏನರ್ಥ? ನಾವಿಷ್ಟೇ ಜನ ಅನ್ಕೊಂಡಿದ್ದೀರಾ? ಇದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಕ್ಕೆ ಹೋರಾಟ ಮಾಡ್ಲಿಲ್ವ? ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದಾಗ ಹೋರಾಟ ಮಾಡ್ಲಿಲ್ವಾ? ನಾನಾ ತರದ ಬೀದಿ ಹೋರಾಟ ಮಾಡ್ಲಿಲ್ವಾ? ಅರೆಸ್ಟ್ ಆಗಿಲ್ವಾ? ಅಂದ್ರೆ ಈಗ ಹೋರಾಟಗಾರ ಅಷ್ಟು ಜನ ಅಂತ ನೀವೆಲ್ಲ ಸೇರುತ್ತೆ. ಸೀನಿಯರ್ಸ್ ನೀವೇನೆ ಅಲ್ಲಿಗೆ ಯಾರಿಗೆ ರೋಲ್ ಕಾಲ್ ನಲ್ಲಿ ನಾವಲ್ಲ ರೋಲ್ ಕಾಲ್ ಮಾಡಿ ನಿಮ್ಮಲ್ಲಿ ಯಾರೋ ಒಬ್ರು ಹೇಳ್ತಾ ಇದಾರಲ್ಲ, ಯಾರು ರೋಲ್ ಕಾಲ್? ಹೋರಾಟ ಅಷ್ಟು ಜನ ಮಾಡ್ಕೊಂಡು ಹೋರಾಟ ಇವಾಗ ಯಡಿಯೂರಪ್ಪ ನಾನು ಮಾಡಿಲ್ಲ ಅಂತ ಹೇಳಿ, ನಾನು ಮಣ್ಣಿನ ಮಗ ರೈತ ಹೋರಾಟ ಅಂತ ಹೇಳಿ ಹೇಳಿ ಹೋರಾಟ ಮಾಡಿ ಎಷ್ಟು ಸತಿ ಬಂದು ಎಷ್ಟು ಸತಿ ಅನಾಹುತಗಳು ಮಾಡಿಸಿದ್ದೀರಾ ಅಂದ್ರೆ ನೀವು ಕೂಡ ರೋಲ್ ಕಾಲ್ ಅಂತ ನಿಮ್ಮ ನಿಮ್ಮನ್ನ ಸಮರ್ಥಿಸ್ಕೊಳ್ತಕ್ಕಂತ ಮೂರ್ಖರಿದಾರಲ್ಲ ಅವ್ರ ಕೈಯಲ್ಲಿ ಹೇಳಿಸ್ತಾ ಇದ್ದೀರಾ ಅಂದ್ರೆ ದುರಂತ. ಅಂದ್ರೆ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ ನೇ ಉದಾಹರಣೆ ತಗೊಂಡ್ರೆ ಅವನು ಮಂತ್ರಿ ಆಗಕ್ಕೋಸ್ಕರ ರೋಲ್ ಕಾಲ್, ನಿಮ್ ಸರ್ಕಾರವೇ ರೋಲ್ ಕಾಲ್ ಸರ್ಕಾರ, 17 ಜನವನ್ನು ರೋಲ್ ಕಾಲ್ ಆದ್ಮೇಲೆ ತಾನೇ ಸರ್ಕಾರ ಮಾಡಿರೋದು. ಸೊ ರೋಲ್ ಕಾಲ್ ಹೋರಾಟಗಾರರಿಗೆ ಮುಖ್ಯಮಂತ್ರಿ ಬರೆಯಕ್ ಹೋಗ್ಬೇಡಿ. ಸಾಂದರ್ಭಿಕವಾಗಿ ಯಾವುದೇ ಇಂಥ ನಕಲಿ ಹೋರಾಟಗಾರರಿಗೆ ರೂಲ್ ಕಾಲ್, ಹೋರಾಟಗಾರರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ರೂಲ್ ಕಾಲ್ ಹೋರಾಟಗಾರರಿಗೆ ಭಯ ಬಿಟ್ಟು ಏನು ಕನ್ನಡಿಗರು ಹೋಟ್ ಹೋಗ್ತಾವನ್ನಂತ ಭಯ ಏನೂ ಇಲ್ಲ. ನಾವು ಮೊದಲು ಹಿಂದೂಗಳು ನಮ್ಮ ರಕ್ಷಣೆ ಮಾಡಿದಂಥ ಶಿವಾಜಿ ಮಹಾರಾಜರ ಸಮುದಾಯಕ್ಕೆ ಯೋಗ್ಯವಾದಂಥ ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡ್ಬೇಕಂತ ನಾ ಆಗ್ರಹ ಮಾಡ್ತೀನಿ. ಯಾರು ಬಂದು ಹೆಂಗೆ ಮಾಡ್ತಾರೆ ಬಿಜಾಪುರ ನೋಡೋಣ್ರಿ, ಯಾರು ಬಂದು ಮಾಡ್ತಾರೆ ಹುಡುಗಡಿಗೆ ಹೆಚ್ಚಾರ? ಸುಮ್ಮನೆ ಕನ್ನಡದ ಹೆಸರಲ್ಲೇ ಇವ್ರು ಎಟ್ಟೆಟ್ಟು ಎಲ್ಲ ಮೊನ್ನೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಏಟು ತೊಗೊಂಡಾರ ವಾಟಾಣಿ ನಾಗರಾಜು. ಕನ್ನಡಿಗರೇ, ಆದಿಲ್ ಶಾಹಿ ಕಾಲದಲ್ಲಿ ಶಹಾಜಿ ರಾಜೇ ಯಾರು ಶಿವಾಜಿ ಮಹಾರಾಜರ ತಂದೆ ಬೆಂಗಳೂರಿನ ಸರ್ದಾರರಿದ್ದರು. ಬೆಳಗಾವಿ ವಿಚಾರದಲ್ಲಿ ನಾನು ಇವತ್ತು ಶಿವಸೇನಾನ ವಿರೋಧ ಮಾಡ್ತೇನೆ, ಶರದ್ ಪವಾರ್ನ ವಿರೋಧ ಮಾಡ್ತೇನೆ, ಅಜಿತ್ ಪವಾರ್ ಬಾಯಿಗೆ ಬಂದ ಅಯೋಗ್ಯನ ಬಗ್ಗೆ ನಾನು ಟೀಕೆ ಮಾಡ್ತೇನೆ. ಆದರೆ ಮರಾಠ ಸಮುದಾಯದ ದೊಡ್ಡ ಕೊಡುಗೆ ಮೈಸೂರಿನಾಗೂ ಮರಾಠರಿದ್ದಾರೆ. ಯಾವುದೇ ಇಂಥ ನಕಲಿ ಹೋರಾಟಗಾರರಿಗೆ ರೂಲ್ ಕಾಲ್, ಹೋರಾಟಗಾರರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ರೂಲ್ ಕಾಲ್ ಹೋರಾಟಗಾರರಿಗೆ ಭಯ ಬಿಟ್ಟು ಏನು ಕನ್ನಡಿಗರು ಹೋಟ್ ಹೋಗ್ತಾವನ್ನಂಥ ಭಯ ಏನೂ ಇಲ್ಲ. ನಾವು ಮೊದಲು ಹಿಂದೂಗಳು ನಮ್ಮ ರಕ್ಷಣೆ ಮಾಡಿದಂಥ ಶಿವಾಜಿ ಮಹಾರಾಜರ ಸಮುದಾಯಕ್ಕೆ ಯೋಗ್ಯವಾದಂಥ ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ಎಸ್ ಬಸನಗೌಡ ಪಾಟೀಲ್ ಯತ್ನಾಳ್ ರೋಲ್ ಕಾಲ್ ಹೋರಾಟಗಾರರು ಅಂತ ಕನ್ನಡ ಪರ ಹೋರಾಟಗಾರರನ್ನ ಕರೆದಿದ್ರು. ಇದಕ್ಕೆ ಕೆಂಡಾಮಂಡರಾದಂಥ ಮುಖ್ಯಮಂತ್ರಿ ಚಂದ್ರು ರೋಲ್ ಕಾಲ್ಗೆ ನೀವೇ ಸೀನಿಯರ್ಸ್ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅವರುಗಳು ಮಂತ್ರಿ ಆಗೋಕೆ ಆ ರೀತಿ ಹೇಳ್ತಿದ್ರು, ಈಗ ನಮಗೆ ಈ ರೀತಿ ಹೇಳಬೇಡಿ, ಹೋರಾಟಗಾರರು ಅಂತಂದ್ರೆ ಎಲ್ಲರೂ ಹೋರಾಟಗಾರರೇ, ಅವರಿಗೆ ಗೌರವ ಕೊಡಿ ಅಂತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಯತ್ನಾಳ್ ವಿರುದ್ಧ ಮುಖ್ಯಮಂತ್ರಿ ಚಂದ್ರು ಕಿಡಿಕಾರಿದ್ದಾರೆ. ಡಿಸೆಂಬರ್ 5ಕ್ಕೆ ಬಂದ್ ಮಾಡಿಯೇ ಶತ ಸಿದ್ಧ ಅಂತಿದ್ದಾರೆ ಹೋರಾಟಗಾರರು. ಎಸ್ ಆಟೋ ಯೂನಿಯನ್ ಸಂಘದ ಮಂಜುನಾಥ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ಎಸ್ ಆಟೋ ಯೂನಿಯನ್ ಸಂಘದ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಎಸ್ ಈ ಬಂದ್ ಗೆ ತಮ್ಮ ಬೆಂಬಲ ಇದೆಯಾ? ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ. ಕಾರಣ ಡಿಸೆಂಬರ್ 5ಕ್ಕೆ ಏನು ಕನ್ನಡ ಪರ ಸಂಘಟನೆಗಳು ಬಂದ್ ಗೆ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಅವರ ಆಹ್ವಾನದ ಮೇರೆಗೆ ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಸೂಚಿಸ್ತಾ ಇದ್ದೇವೆ. ಕಾರಣ ನಮ್ಮ ಏನು ನಾಡು ನುಡಿ ವಿಚಾರವಾಗಿ ಅಥವಾ ಜಲಾಶ ವಿಚಾರವಾಗಿ ಸಂಸ್ಕೃತಿ ವಿಚಾರ ಧಕ್ಕೆ ಆದಾಗ ನಮ್ಮಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರು. ಸೊ ಜೊತೆಗೆ ನಮ್ಮ ಸರ್ಕಾರ ಈ ಹಿಂದೆ ಇದ್ದ ಮುಖ್ಯಮಂತ್ರಿ ಯಡಿಯೂರಿನವರು
ಈ ಸರ್ಕಾರ ಬರೋದಕ್ಕೆ ಮುಂಚೆ ಎಲೆಕ್ಷನ್ ಅಲ್ಲಿ ನಮಗೆ ಒಂದು ಭರವಸೆ ಕೊಟ್ಟಿದ್ರು. ಕರ್ನಾಟಕದಲ್ಲಿ ಇರ್ತಕ್ಕಂಥ 45 ಲಕ್ಷ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಟ್ಯಾಕ್ಸಿ ಚಾಲಕರು, ಖಾಸಗಿ ಬಸ್ ಚಾಲಕರು, ಲಾರಿಗೆ ಎಲ್ಲರಿಗೂ ಸಹ ಭರವಸೆ ಕೊಟ್ಟಿದ್ರು. ನಮ್ದು ಚಾಲಕರ ಅಭಿವೃದ್ಧಿ ನಿಗಮ ಮಾಡ್ತೀನಿ ಅಂತೇಳಿ ಕಳೆದ 1.5 ವರ್ಷ ಆದ್ರೂ ಸಹ ಸರ್ಕಾರ ಗಮನ ಹರಿಸೋದ್ರಿಂದ ನಾವು ಸಂಪೂರ್ಣವಾಗಿ ಇವತ್ತು ಏನು ಹೋರಾಟಕ್ಕೆ ನಾವು ಬೆಂಬಲವನ್ನ ನಾವು ಸೂಚಿಸ್ತಾ ಇದ್ವಿ. ನಮ್ಮ ಅಭಿವೃದ್ಧಿ ಆಗ್ಲೇಬೇಕು, ಅಲ್ಲಿವರೆಗೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ. ತಮ್ಮ ನಿಗಮ ಆಗಬೇಕು ಅನ್ನೋದು ತಮ್ಮ ಆಗ್ರಹ. ಮರಾಠ ಅಭಿವೃದ್ಧಿ ನಿಗಮ ಆಗಿರೋದ್ರ ಬಗ್ಗೆ ತಮಗೆ ಯಾವುದೇ ಆಕ್ಷೇಪ ಇಲ್ಲ. ಇಲ್ಲ, ಅದು ನಾವು ಖಂಡಿತ ವಿರೋಧಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ಕನ್ನಡ ಪರ ಸಂಘಟನೆಗಳು ಏನು ಅದಕ್ಕೆ ವಿರೋಧ ಮಾಡ್ತಾ ಇದ್ರು ಅದನ್ನು ವಾಪಸ್ ಪಡಿಲೇಬೇಕು. ನಮ್ಮ ಮೊದಲು ಆ ಚಾಲಕರ ಅಭಿವೃದ್ಧಿ ನಿಗಮನ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂತ ಕಾರ್ಮಿಕರು ಅಂದ್ರೆ ಅಸಂಘಟಿತರಾದ ನಮ್ಮ ಈ ಚಾಲಕರ ವರ್ಗಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಗಂಭೀರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ನಮಗೆ ಅದು ವಿಚಾರ, ನಮ್ಮ ಹೋರಾಟಗಳು ಸತತ 30 ವರ್ಷದಿಂದ ಮಾಡ್ತಾನೆ ಇದೀವಿ. ಅದು ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಾನೆ ಇದೆ, ಅದು ನಮಗೆ ಏನು ನಾವು ಅದಕ್ಕೆ ತಯಾರಿದ್ದೀವಿ. ಎಲ್ಲರ ಬೆಂಬಲ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಸಂಪೂರ್ಣವಾಗಿ ಬೆಂಬಲವನ್ನ ನಾವು ನೀಡ್ತಾ ಇದೀವಿ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್ ಅವರೇ ಸುವರ್ಣ ನ್ಯೂಸ್ ನಿಮಗೆ ಮಾತನಾಡಿದ್ದಕ್ಕೆ. ಆಟೋ ಯೂನಿಯನ್ ಒಕ್ಕೂಟದ ಮಂಜುನಾಥ್ ಅವರು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸ್ತಾ ಇದ್ರು. ಆಟೋ ಚಾಲಕರು ಇರಬಹುದು, ಎಲ್ಲ ಟ್ಯಾಕ್ಸಿ ಚಾಲಕರು ಇರಬಹುದು, ಚಾಲಕರಿಗೆ ಇದು ನಿಗಮ ಆಗಬೇಕು, ಅವರ ಸಮತೋಲನ ಅಭಿವೃದ್ಧಿಗಾಗಿ ಅದರ ಬಗ್ಗೆ ನಾವು ಆಗ್ರಹಿಸಿದ್ವಿ, ಸರ್ಕಾರವನ್ನ ಒಪ್ಪಿಗೆ ಕೊಟ್ಟಿದ್ರು ಯಡಿಯೂರಪ್ಪನವರು, ಆದರೆ ಆ ನಿಗಮವನ್ನು ಮಾಡಲಿಲ್ಲ. ಆದರೆ ಈಗ ಮರಾಠ ಸಮುದಾಯ ನಿಗಮವನ್ನು ಮಾಡಿದ್ದಾರೆ, ಇದಕ್ಕೆ ನಮ್ಮ ವಿರೋಧ ಇದೆ, ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತಿದ್ದಾರೆ ಆಟೋ ಯೂನಿಯನ್. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಬಂದ್ ನಿಲ್ಲೋದಿಲ್ಲ, ಬಂದ್ ನಿರ್ಧಾರದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತ ಸರ್ಕಾರದ ಎಚ್ಚರಿಕೆ ಉಪಭಾಗದ ವಾಟಾಳ್ ನಾಗರಾಜ್ ಸರ್ಕಾರವನ್ನ ಎಚ್ಚರಿಸಿದ. ಕನ್ನಡಿಗರಲ್ಲಿ ಕಳಕಳಿಯು ಮನವಿ ಮಾಡ್ತೀನಿ, ನಿಮಗೆ ಯಾವ್ಯಾವ ರೀತಿ ಪ್ರಚಾರ ಮಾಡಬಹುದು ಬಂದ್ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡಿ 5ನೇ ತಾರೀಖು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಶತಸಿದ್ಧ. ಯಾವುದೇ ಕಾರಣಕ್ಕೂ ಬಂದ್ ನಿಲ್ಲೋದಿಲ್ಲ. ಗಂಭೀರವಾಗಿ ನಾನು ಯಾವುದನ್ನು ಬಿಚ್ಚಿ ಹೇಳಕ್ ಹೋಗೋದಿಲ್ಲ, ಅಪಪ್ರಚಾರ ಮಾಡಬೇಡಿ. ನಿನ್ನೆ ತಾನೆ ನಾನು ನಾರಾಯಣಗೌಡರ ಜೊತೆಯಲ್ಲಿ ಮಾತಾಡಿದ್ದೀನಿ ಬಳ್ಳಾರಿಯಲ್ಲಿ. ನಾನು ಅವರು ಬಹಳ ಆತ್ಮೀಯರು, ಪ್ರವೀಣ್ ಕುಮಾರ್ ಶೆಟ್ಟಿ ಆತ್ಮೀಯರು. ನಾವೆಲ್ಲ ಇಲ್ಲಿ ನಮ್ಮ ಡಿಫರೆನ್ಸ್ಗಳಿದೆ ಅಂತ ನಾವೆಂದು ತೋರಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಆದ್ರಿಂದ ನಮ್ಮ ಒಕ್ಕೂಟದ ಸ್ನೇಹಿತರಲ್ಲಿ ನಾನು ಬಹಳ ಪ್ರೀತಿ ಅಭಿಮಾನ ಹೇಳಿ, ಈಗ ಒಕ್ಕೂಟ ಭದ್ರವಾಗಿದೆ, ಒಕ್ಕೂಟ ಈ ವಿಚಾರದಲ್ಲಿ ಎರಡನೇ ಪ್ರಶ್ನೆ ಇಲ್ಲವೇ ಇಲ್ಲ. 5ನೇ ತಾರೀಖು ಬಂದ್ ಶತಸಿದ್ಧ, ಯಾವುದೇ ಕಾರಣಕ್ಕೂ ಬಂದ್ ನಿಲ್ಲೋದಿಲ್ಲ. 30ನೇ ತಾರೀಖುವರೆಗೆ ಗಡು ಕೊಟ್ಟಿದ್ದೀವಿ, ನೀವು ಹಿಂದಕ್ಕೆ ಪಡೆದು ಬಿಡಿ, ಜೈಲಿಗೆ ಹಾಕಿಸ್ತೀರಾ, ತಯಾರಾಗಿದ್ದೀವಿ. ನಮ್ಮ ಮೇಲೆ ನಾನಾ ಥರ ಕೇಸ್ಗಳು ಹಾಕೋದಕ್ಕೆ ಈಗಾಗಲೇ ತಯಾರಾಗಿದ್ದೀರಿ. ಜೈಲು ಹೋಗಕ್ಕೆ ಸಿದ್ಧ ಯಡಿಯೂರಪ್ಪನವರೇ, ಬಿಟ್ಬಿಡಿ ಈ ಕಥೆನ, ಜೈಲಿಗೆ ಕೇಳಿಸ್ತೇವೆ ಹೋಗ್ತೀವಿ,